ನಮಸ್ಕಾರ, ಇ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಸಿದ್ಧಗಂಗಾ ಕ್ಷೇತ್ರದಲ್ಲಿ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನಕ್ಕೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಲತಾ ರವಿಕುಮಾರ್ ಚಾಲನೆ ನೀಡಿದರು. ಖಾದಿಯನ್ನು ಬಳಸುವ ಮೂಲಕ ಗ್ರಾಮೋದ್ಯೋಗವನ್ನು ಬೆಳೆಸಬೇಕೆಂದು ಸಿದ್ಧಗಂಗಾ ಮಠಾಧ್ಯಕ್ಷ ಸಿದ್ಧಲಿಂಗ ಮಹಾಸ್ವಾಮಿಗಳು ಕರೆ ನೀಡಿದರು. ಸಿದ್ಧಗಂಗಾ ಕ್ಷೇತ್ರದಲ್ಲಿ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿ ಶ್ರೀಗಳು ಮಾತನಾಡಿದರು. ಈ ಬಾರಿ ಈ ವಸ್ತು ಪ್ರದರ್ಶನದಲ್ಲಿ ಖಾದಿ ಉತ್ಸವ ಇದ್ದು ಗ್ರಾಹಕರು ಖಾದಿ ವಸ್ತುಗಳನ್ನು ಹೆಚ್ಚಾಗಿ ಖರೀದಿಸುವ ಮೂಲಕ ಪ್ರೋತ್ಸಾಹ ನೀಡಬೇಕೆಂದು ಕೋರಿದರು. ಕಳೆದ 54 ವರ್ಷಗಳಿಂದ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನವನ್ನು ನಿರಂತರವಾಗಿ ನಡೆಸಿಕೊಂಡು ಬಂದಿದ್ದು ಕೃಷಿ ಇಲ್ಲದಿದ್ದರೆ ಬದುಕೆ ಇಲ್ಲದಂತಹ ಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಕೃಷಿ ಬದುಕಿನ ಅಂಗವಾಗಿದೆ, ರೈತರು ಬೆಳೆದ ಬೆಳೆಗೆ ಬೆಂಬಲ ಬೆಲೆ ದೊರೆಯಬೇಕಾಗಿದೆ ಎಂದರು. ಶಾಸಕ ಜ್ಯೋತಿ ಗಣೇಶ್ ವಸ್ತು ಪ್ರದರ್ಶನ ಉದ್ಘಾಟಿಸಿ ಈ ವಸ್ತು ಪ್ರದರ್ಶನವು ಸಾರ್ವಜನಿಕರಿಗೆ ರೈತರಿಗೆ ಉಪಯುಕ್ತ ಮಾಹಿತಿ ದೊರೆಯುವಂತಾಗಬೇಕೆಂದು ಹೇಳಿದರು. ಲಿಂಗೈಕ್ಯ ಡಾ ಶಿವಕುಮಾರ ಮಹಾಸ್ವಾಮಿಗಳು ದೂರದೃಷ್ಟಿ ಇಟ್ಟುಕೊಂಡು ಈ ವಸ್ತು ಪ್ರದರ್ಶನ ಆರಂಭಿಸಿದರೆಂದು ತಿಳಿಸಿದರು. ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಮಹಾಂತೇಶ್ ನಿಕಾರೂರು ಮಾತನಾಡಿ, ಗ್ರಾಮೀಣ ಯುವಕರಿಗೆ ಖಾದಿ ಬಗ್ಗೆ ಅರಿವು ಮೂಡಿಸಲು ಈ ವಸ್ತು ಪ್ರದರ್ಶನದಲ್ಲಿ ಖಾದಿ ಉತ್ಸವ ಆರಂಭಿಸಲಾಗಿದೆ ಎಂದರು. ಅವರೆಲ್ಲರಿಗೂ ಅನುಕೂಲ ಆಗ್ತದೆ ಎನ್ನುವಂತಹ ಮಾತನ್ನು ಅವರು ಹೇಳಿದ್ರು. ಹಾಗೆ ಇವತ್ತು ಖಾದಿ ಉತ್ಸವದಲ್ಲಿ ಪಾಲ್ಗೊಳ್ಳುವಂತಹ ಮುಖಾಂತರವಾಗಿ ಯಾವುದೋ ಖಾದಿಯ ಒಂದು ವಸ್ತುವನ್ನ ಕೊಂಡುಕೊಳ್ಳುವುದರ ಮುಖಾಂತರವಾಗಿ ಅದಕ್ಕೆ ಪ್ರೋತ್ಸಾಹಿಸುವಂತಹ ಒಂದು ವಾತಾವರಣ ಉಂಟಾಗಬೇಕಾಗ್ತದೆ. ಅದಕ್ಕಾಗಿ ಇವತ್ತು ವಿಶೇಷವಾಗಿ ಅನೇಕ ಮಂದಿಗೆ ದೂರ ದೂರದಿಂದ ಎಲ್ಲಾ ಜಿಲ್ಲೆಗಳಲ್ಲಿರುವ ಕೂಡ ಗ್ರಾಮೋದ್ಯೋಗದ ಖಾದಿ ಉದ್ಯೋಗದ ಉತ್ಸವಗಳಲ್ಲಿ ಪಾಲ್ಗೊಳ್ಳುತ್ತಾರೆ. ವಿಶೇಷ ಇವತ್ತದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಲತಾ ರವಿಕುಮಾರ್, ಮಹಾನಗರ ಪಾಲಿಕೆ ಮೇಯರ್ ಲಲಿತಾ ರವೀಶ್ ಸೇರಿದಂತೆ ಅಧಿಕಾರಿಗಳು ಪಾಲ್ಗೊಂಡಿದ್ರು. ಈ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನವು 15 ದಿನಗಳ ಕಾಲ ನಡೆಯಲಿದೆ. ಈ ಪ್ರದರ್ಶನದಲ್ಲಿ ಕೇಂದ್ರ ಸರ್ಕಾರದ 3 ಮಳಿಗೆಗಳು, ರಾಜ್ಯ ಸರ್ಕಾರದ 12 ಮಳಿಗೆಗಳು. ಈ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನವು 15 ದಿನಗಳ ಕಾಲ ನಡೆಯಲಿದೆ. ಈ ಪ್ರದರ್ಶನದಲ್ಲಿ ಕೇಂದ್ರ ಸರ್ಕಾರದ 3 ಮಳಿಗೆಗಳು, ರಾಜ್ಯ ಸರ್ಕಾರದ 12 ಮಳಿಗೆಗಳು, ಖಾಸಗಿ ಸಂಸ್ಥೆಯ 175 ಮಳಿಗೆ ಸೇರಿ 190 ಮಳಿಗೆಗಳು ಭಾಗವಹಿಸಿದೆ. ಗಿಡಮೂಲಿಗೆ ಔಷಧಿ ಮುಖೇನ ಕ್ಯಾನ್ಸರ್ ನಿರ್ಮೂಲನೆಗೆ ತುಮಕೂರಿನ ಮಾಜಿ ಶಾಸಕ ಡಾ ನಜೀರ್ ಅಹಮದ್ ಮುಂದಾಗಿದ್ದಾರೆ. ಮಾಜಿ ಶಾಸಕ ಡಾ ನಜೀರ್ ಅಹಮದ್ ರವರು ತುಮಕೂರಿನ ಮೇಳೆಕೋಟೆಯಲ್ಲಿ 10 ಎಕರೆ ಜಾಗದಲ್ಲಿ ಕ್ಯಾನ್ಸರ್ ಗುಣಪಡಿಸುವ ಗಿಡ ಮೂಲಿಕೆಗಳನ್ನು ಬೆಳೆಸಲು ಮುಂದಾಗಿದ್ದಾರೆ. 1978ರಲ್ಲಿ ತುಮಕೂರು ಶಾಸಕರಾಗಿದ್ದ ಡಾ ನಜೀರ್ ಅಹಮದ್ ರವರು ವಿಶ್ವದೆಲ್ಲೆಡೆ ಹಬ್ಬಿರುವ ಕ್ಯಾನ್ಸರ್ ರೋಗವನ್ನು ನಿರ್ಮೂಲನೆ ಮಾಡಲು ಸಂಶೋಧನೆಯನ್ನು ಆರಂಭಿಸಿದ್ದಾರೆ. ನಜೀರ್ ಅಹಮದ್ ರವರ ತಂದೆ ಅಬ್ದುಲ್ ಹಸೀಂ ರವರು ಈ ಹಿಂದೆ ಗಿಡ ಮೂಲಿಕೆಗಳ ಔಷಧಿಗಳನ್ನು ನೀಡುವ ಮೂಲಕ 100 ಜನರ ಕಾಯಿಲೆಗಳನ್ನು ವಾಸಿ ಮಾಡಿದ್ದಾರೆ. ಔಷಧಿಗಳನ್ನು ನೀಡುವ ಮೂಲಕವೇ ಗಿಡ ಮೂಲಿಕೆ ಬಗ್ಗೆ ಬರೆದ ಮಾಹಿತಿಯನ್ನು ನಜೀರ್ ಅಹಮದ್ ರವರು ಅದನ್ನು ಪುಸ್ತಕ ರೂಪದಲ್ಲಿ ಸಿದ್ದಗೊಳಿಸಿದರು. ಈ ಪುಸ್ತಕವನ್ನು ಎಚ್ಎಂಎಸ್ ವಿದ್ಯಾಸಂಸ್ಥೆಯಲ್ಲಿ ಮಾಜಿ ಶಾಸಕ ಹಾಗೂ ಸಂಸ್ಥೆ ಅಧ್ಯಕ್ಷ ಶಫಿ ಅಹಮದ್ ರವರು ಬಿಡುಗಡೆ ಮಾಡಿದರು. ಆಸಕ್ತಿ ವಹಿಸಿ ಸುಮಾರು 8 ಎಕರೆ ಜಾಗ ಮತ್ತು ಅಲ್ಲಿ ಗಿಡಮೂಲಿಕೆಗಳನ್ನು ಬೆಳೆಸುವ ವಿಚಾರದಲ್ಲಿ ಅವರೇ ಸ್ವತಃ ಅವರ ಖರ್ಚಿನಿಂದ ಈ ಕಾರ್ಯವನ್ನು ನಿರ್ವಹಿಸಿಕೊಂಡಿದ್ದಾರೆ. ನಾನು ತುಮಕೂರಿನ ಜನತೆಯ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಅವ್ರ ತಂದೆಯವರಾದ ಅಜೀಂ ಸಾಹೇಬ್ ಅವರ ಹೆಸರಲ್ಲಿ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಇದರಿಂದ ಬಹಳ ಲಾಭದಾಯಕವಾಗ್ತದೆ. ಇದು ಉರ್ದುನಲ್ಲಿದೆ, ಯಾಕಂದರೆ ಅವ್ರು ಬರೆದಿರೋದು ಸ್ಕ್ರಿಪ್ಟ್ ಉರ್ದುನಲ್ಲಿ ಬರೆದಿದ್ರು. ಅದರಿಂದ ಇದಕ್ಕಿಂತ ಸಮಾಜಕ್ಕೆ ಮತ್ತು ಜನಗಳಿಗೆ ಒಳ್ಳೆಯ ರೀತಿಯಲ್ಲಿ ಉಪಯೋಗ ಆಗ್ತದೆ. ನಮ್ಮ ಡಾಕ್ಟರ್ ಮುಂಗಾನಿ ಮೆಡಿಕಲ್ ಕಾಲೇಜಿನ ಪ್ರಿನ್ಸಿಪಾಲ್ ಅವರು ಬಂದಿದ್ದಾರೆ. ಅವ್ರ ಮುಖಾಂತರವಾಗಿ ಹೆಚ್ಚಿನ ರೀತಿಯಲ್ಲಿ ಇಡೀ ದೇಶದಲ್ಲಿ ಹೆಚ್ಚಿನ ರೀತಿಯಲ್ಲಿ ಪ್ರಚಾರವನ್ನು ಮಾಡಿ ಇವತ್ತು ಈ ಪುಸ್ತಕದಿಂದ ಒಳ್ಳೆಯದಾಗಲಿ ಅಂತ ಭಾವಿಸಿ ಈ ರಿಸರ್ಚ್ ಸೆಂಟರ್ ಇದು ಕ್ಯಾನ್ಸರ್ ರಿಸರ್ಚ್ ಸೆಂಟರ್ ಡಾಕ್ಟರ್ ರಾಯಕ್ ನಜೀರ್ ಅಹಮದ್ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ ಅಂತ ನಾವು ಸ್ಥಾಪನೆ ಮಾಡಿ ಅದನ್ನು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ ಸನ್ಮಾನ್ಯ ಡಾಕ್ಟರ್ ನಜೀರ್ ಅಹಮದ್ ಅವರು. ಮತ್ತು ಈ ಪುಸ್ತಕವನ್ನು ಸಹ ಇವತ್ತು ಬಿಡುಗಡೆ ಮಾಡುತ್ತಿದ್ದಾರೆ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ಡಾ ನಜೀರ್ ಅಹಮದ್ ರವರು ಮಾತನಾಡಿ, ಪ್ರಪಂಚದೆಲ್ಲೆಡೆ ಕ್ಯಾನ್ಸರ್ ರೋಗ ವ್ಯಾಪಿಸಿದ್ದು ಈ ರೋಗ ನಿರ್ಮೂಲನೆ ಮಾಡಲು ಗಿಡ ಮೂಲಿಕೆಗಳ ಮುಖೇನ ಸಂಶೋಧನೆ ನಡೆಸಲು ಮುಂದಾಗಿದ್ದಾರೆ ಎಂದರು. ಕ್ಯಾನ್ಸರ್ ಬರುವುದಕ್ಕೆ ಜೀವನ ಶೈಲಿ, ಒತ್ತಡ, ವಿವಿಧ ಕಾರಣಗಳಿದ್ದು ಕ್ಯಾನ್ಸರ್ ಬಂದ ನಂತರ 2ನೇ 4ನೇ ಹಂತಕ್ಕೆ ಬಂದಾಗ ಗಿಡ ಮೂಲಿಕೆ ಔಷಧಿ ನೀಡಿದಾಗ ಮಾತ್ರ ವಾಸಿಯಾಗಲು ಸಾಧ್ಯ ಎಂದರು. ಸ್ಟೈಲ್ ಆಫ್ ಲಿವಿಂಗ್ ಚೇಂಜ್ ಆಗೋಗಿದೆ. ಯಾತಕ್ಕೋಸ್ಕರ ನಾವು ಹಳೆ ಕಾಲದಲ್ಲಿ ಮನುಷ್ಯ ಅಂದರೆ ಅದು ಇದರಲ್ಲಿ
ಫೀಲ್ಡ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು, ಏನಾದರೂ ಓಡಾಡ ಮಾಡ್ತಾ ಇದ್ರು. ಈಗ ಸುಮ್ಮನೆ ಕುತ್ಕೊಂಡು ಇದು ಕಂಪ್ಯೂಟರ್ ಕೆಲಸ ಮಾಡ್ತಾರೆ. ಏರ್ಪೋರ್ಟ್ ಅಲ್ಲಿ ನೋಡಿದ್ರೆ ನಿಮ್ಗೆ ಯಾರು ನೋಡೋದಿಲ್ಲ, ಈಗ ಅದೇ ಒಂದು ಇದು ಇಟ್ಕೊಂಡಿದ್ದಾರೆ, ಅದರಲ್ಲೇ ನೋಡ್ತಾ ಇರ್ತಾರೆ. ತೊ ಸ್ಟೇಷನರಿ ಲೈಫ್ ಸ್ಟೈಲ್ ಆಗೋಯ್ತು. ಮೂರನೇ ರೀಸನ್ ಏನಂದರೆ ಟೆನ್ಷನು. ಆಗ ಟೆನ್ಷನ್ ಇರಲಿಲ್ಲ, ಈಗ ಎಲ್ಲಿ ನೋಡಿದ್ರು ಟೆನ್ಷನ್ ಟೆನ್ಷನ್ ಟೆನ್ಷನ್. ಬೆಳೆಯೋದ್ರೆ ಟೆನ್ಷನ್, ದುಡ್ಡಿನ ಟೆನ್ಷನು, ಪಾಲಿಟಿಕ್ಸ್ ಟೆನ್ಷನು, ಅದು ಸ್ಪೀಚ್ ಮಾಡ್ತಾರೆ ಟೆನ್ಷನು, ಎಲ್ಲಿ ನೋಡಿದ್ರು ಟೆನ್ಷನ್ ಟೆನ್ಷನ್ ಅಂತ. ಇದು ರಸ್ತೆಯಲ್ಲಿ ನೋಡಿದ್ರು ಟೆನ್ಷನು. ತ್ರೀ ರೀಸನ್ಸ್ ಇದು. ನಾನು ಅದಕ್ಕೆ ಏನು ಕ್ಯೂರ್ ಇದೆ ಅಂತ ಎಲ್ಲರೂ ರಿಸರ್ಚ್ ಮಾಡ್ತಾರೆ. ಹೇಳಿದಾಗೆ ಡಾಕ್ಟರ್ ಸಾಹೇಬ್ ಹೇಳಿದ್ರು ಅದಕ್ಕೆ ಕ್ಯೂರೇ ಇಲ್ಲ, ಯಾರಿಗೂ ಗೊತ್ತಿಲ್ಲ ಕ್ಯಾನ್ಸರ್ ಹೇಗಾಗುತ್ತೆ ಅಂತ, ಯಾರಿಗೂ ಗೊತ್ತಿಲ್ಲ. ಥಿಯರೀಸ್ ಮಾಡ್ಕೊಂಡಿದ್ದಾರೆ ಈ ಥರ ಮಾಡಿ ಅಂತ. ವೆಸ್ಟರ್ನ್ ಮೆಡಿಸಲ್ಲಿ ಕ್ಯಾನ್ಸರ್ ಅಂತ ಹೇಳಿದರೆ ಆಸ್ಪತ್ರೆಗೆ ಹೋದರೆ ನಂಬರ್ ಒನ್ ಇದು ಕೆಮಿಕಲ್ ಟ್ರೀಟ್ಮೆಂಟ್ ಕೊಡ್ತಾರೆ, ಆಮೇಲೆ ರೇಡಿಯೇಷನ್ ಟ್ರೀಟ್ಮೆಂಟ್ ಕೊಡ್ತಾರೆ, ಬೇಕಾಗಿದ್ದರೆ ಇದು ಸರ್ಜರಿ ಮಾಡ್ತಾರೆ. ಆ ಕೆಮಿಕಲ್ ಟ್ರೀಟ್ಮೆಂಟ್ ಕೊಟ್ಟರೆ ಇದಕ್ಕೆ ಮನುಷ್ಯನಿಗೆ ಒಳ್ಳೆದಿರೋದು ಡಿಸ್ಟ್ರಾಯ್ ಆಗೋಗುತ್ತೆ, ಕೆಟ್ಟಿರೋದು ಡಿಸ್ಟ್ರಾಯ್ ಆಗೋಗುತ್ತೆ. ಆಮೇಲೆ ಅವನಿಗೆ ಏನು ಇರೋದು ಬರುತ್ತೆ ಏನು. ಈವನ್ ಉಸ್ಮಾನ್ ಮೆಡಿಕಲ್ ಕಾಲೇಜಿನ ಪ್ರಾಚಾರ್ಯ ಜಾಕೀರ್, ಪತ್ರಕರ್ತ ಮುನೀರ್ ಅಹಮದ್ ಮತ್ತಿತರರು ಪಾಲ್ಗೊಂಡಿದ್ರು. ತುಮಕೂರಿನ ಉಪ್ಪಾರಹಳ್ಳಿಯಲ್ಲಿರುವ ಸೀಕ್ರೆಟ್ ಆರ್ಟ್ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಮತ್ತು ಆಹಾರ ಮೇಳವನ್ನು ಆಯೋಜಿಸಲಾಗಿತ್ತು. ತುಮಕೂರಿನ ಉಪ್ಪಾರಹಳ್ಳಿಯಲ್ಲಿರುವ ಸೀಕ್ರೆಟ್ ಆರ್ಟ್ ಇಂಟರ್ನ್ಯಾಷನಲ್ ಸೈನ್ಸ್ ಅಂಡ್ ಟೆಕ್ನೋ ಶಾಲೆಯಲ್ಲಿ ವಿಜ್ಞಾನ ಮತ್ತು ಟೆಕ್ನೋ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಒಂದರಿಂದ ಹೈಸ್ಕೂಲ್ನವರೆಗೆ ನೂರಾರು ಮಕ್ಕಳು ಆವಿಷ್ಕರಿಸಿ ಸಿದ್ದಗೊಳಿಸಿದ ಸೋಲಾರ್ ಸಿಸ್ಟಮ್, ನ್ಯೂಟನ್ ಆಧುನಿಕ ಮಾದರಿಗಳು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ತಾಂತ್ರಿಕ ವಿಜ್ಞಾನದ ಹಲವು ಮಾದರಿಗಳು ಎಲ್ಲರ ಗಮನ ಸೆಳೆಯಿತು. ಇದೇ ವೇಳೆ ಯುವ ವಿಜ್ಞಾನಿ ಅಫನ್ ಪಠಾನ್ ಮೈಸೂರಿನಲ್ಲಿ ನಡೆದ ರಾಜ್ಯಮಟ್ಟದ ಇನ್ಸ್ಪೈರ್ ಅವಾರ್ಡ್ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಗಳಿಸಿದ್ದಾನೆ. ಇದಲ್ಲದೆ ರಾಷ್ಟಮಟ್ಟದ ಇನ್ಸ್ಪೈರ್ ಅವಾರ್ಡ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಟಾಪ್ 20ನೇ ಸ್ಥಾನವನ್ನು ಪಡೆದಿದ್ದಾನೆ. ಇದೇ ಶಾಲೆಯ 8ನೇ ತರಗತಿಯ ವಿದ್ಯಾರ್ಥಿ ಅಪನ್ ಪಠಾನ್ ಈ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಅವಾರ್ಡ್ಗೆ ಆಯ್ಕೆಯಾದ ಚಲಿಸುವ ವಾಹನದಿಂದ ಗಾಳಿ ತುಂಬುವಿಕೆ ಮಾದರಿಯನ್ನು ಪ್ರದರ್ಶಿಸಿದ್ದು ವಿಶೇಷವಾಗಿತ್ತು. ಈ ನಿಟ್ಟಿನಲ್ಲಿ ನಮ್ಮ ಸೀಕ್ರೆಟ್ ಆರ್ಟ್ ಇಂಟರ್ನ್ಯಾಷನಲ್ ಸೈನ್ಸ್ ಅಂಡ್ ಟೆಕ್ನೋ ಶಾಲೆಯಲ್ಲಿ ಸ್ಥಾಪಿಸಿದ ರಾಜ್ಯದ ಮೊದಲ ಸೈನ್ಸ್ ಅಂಡ್ ಟೆಕ್ನೋ ಲ್ಯಾಬಿನಲ್ಲಿ ಸೈನ್ಸ್ ಅಂಡ್ ಟೆಕ್ನೋ ಇಂಜಿನಿಯರ್ ಆದ ಮಂಜುನಾಥ್ ಸರ್ ಅವರಿಂದ ಪ್ರತಿಯೊಂದು ವಿಜ್ಞಾನದ ವಿಚಾರವನ್ನು ಸಂಶೋಧನಕವಾಗಿ ಹಂತ ಹಂತವಾಗಿ ಕಲಿಯಲು ಅವಕಾಶ ಮಾಡಿಕೊಟ್ಟು ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರದ ಹಲವಾರು ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಗೆಲ್ಲಲು ಅವಕಾಶವಾಗಿದೆ. ಈ ಶೈಕ್ಷಣಿಕ ಸಾಲಿನಲ್ಲಿ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಯೋಜಿಸಿದ್ದ ನ್ಯಾಷನಲ್ ಲೆವೆಲ್ ಇನ್ಸ್ಪೈರ್ ಅವಾರ್ಡ್ಗೆ ನಮ್ಮ ಶಾಲೆಯ 8ನೇ ತರಗತಿಯಿಂದ ಯುವ ವಿಜ್ಞಾನಿಯಾದ ಅಫಾನ್ ಪಠಾನ್ ಮಾದರಿ ಏರ್ ಫಿಲ್ಲಿಂಗ್ ಡ್ಯೂರಿಂಗ್ ಟ್ರಾವೆಲ್ ಎಂಬ ವಿಜ್ಞಾನದ ಮಾದರಿಯು ಕಾಲೇಜು ವಿದ್ಯಾರ್ಥಿಗಳಿಂದ ಆಹಾರ ಮೇಳವನ್ನು ಆಯೋಜಿಸಲಾಗಿತ್ತು. ಚುರುಮುರಿ, ಪಾನಿಪುರಿ, ಸೌತೆಕಾಯಿ, ವಿವಿಧ ಹಣ್ಣುಗಳ ಮಾರಾಟ, ಜ್ಯೂಸು ಸೇರಿದಂತೆ ವಿವಿಧ ಬಗೆಯ ಆಹಾರವನ್ನು ಅಲ್ಲಿಯೇ ಸಿದ್ದಗೊಳಿಸಿ ವಿದ್ಯಾರ್ಥಿಗಳು ಮಾರಾಟ ಮಾಡುತ್ತಿದ್ದು ವಿಶೇಷವಾಗಿತ್ತು. ಇದೇ ಶಾಲೆಯ ವಿದ್ಯಾರ್ಥಿನಿಯರು ಮೆಹಂದಿ ಹಾಕುವ ಮೂಲಕ ತಮ್ಮ ಪ್ರತಿಭಾ ಕೌಶಲ್ಯ ಪ್ರದರ್ಶಿಸಿದರು. ನನ್ನ ಹೆಸರು ರಮ್ಯಾ ಅವಿ. ನಾನು ದ್ವಿತೀಯ PUC ಕಾಮರ್ಸ್ ವಿಭಾಗದಲ್ಲಿ ಅಧ್ಯಯನವನ್ನು ಮಾಡುತ್ತಿದ್ದೇನೆ. 2018-19 ಶೈಕ್ಷಣಿಕ ಸಾಲಿನ ಸೀಕ್ರೆಟ್ ಕಾಲೇಜಿನಲ್ಲಿ ಇಂದು ಸಹಪಠ್ಯ ಚಟುವಟಿಕೆಗಳಲ್ಲಿ ಒಂದಾದ ಆಹಾರ ಮೇಳವನ್ನು ಆಯೋಜಿಸಿದ್ದೇವೆ. ನಾವು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಾಗಿರುವುದರಿಂದ ಬಂಡವಾಳ ಹೂಡಿಕೆ ಮತ್ತು ಲಾಭ ನಷ್ಟದ ವಿವರಣೆ ಮತ್ತು ಮಾರುಕಟ್ಟೆಯ ನಿರ್ವಹಣೆ ಮತ್ತು ಮಾರಾಟದ ಕೌಶಲ್ಯವನ್ನು ವೃದ್ಧಿಗೊಳಿಸುವ ಸಲುವಾಗಿ ಎಲ್ಲ ವಿದ್ಯಾರ್ಥಿಗಳು ಇಂದು ಆಹಾರ ಮೇಳದಲ್ಲಿ ಆಸಕ್ತಿಯಿಂದ ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲ ರೀತಿಯ ವಿಭಿನ್ನ ರೀತಿಯ ಸವಿರುಚಿಗಳ ಆಹಾರವನ್ನು ತಯಾರಿಸಿ ರಿಯಾಯಿತಿ ದರದಲ್ಲಿ ಮಾರಾಟ ಮಾಡಲು ಸಿದ್ಧತೆಯನ್ನು ನಡೆಸಿದ್ದೇವೆ. ನಮ್ಮ ಕೌಶಲ್ಯಾಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಸಹಕರಿಸಿರುವ ಸೀಕ್ರೆಟ್ ಆರ್ಟ್ ವಾಣಿಜ್ಯ ಆಡಳಿತ ಮಂಡಳಿಯವರಿಗೆ ಎಲ್ಲ ವಿದ್ಯಾರ್ಥಿಗಳ ಸಮೂಹದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.
ಸಂಸ್ಥೆಯ ಅಧ್ಯಕ್ಷ ಲಾನ್ಸಿ ಹೆಚ್ ಪಾಯ್ಸ್, ಕಾರ್ಯದರ್ಶಿ ಸುಜಯ್ ಪಾಯ್ಸ್, ಶಾಲೆಯ ಮುಖ್ಯೋಪಾಧ್ಯಾಯಿನಿ ಸಿಸಿಲಿಯಾ, ಮಂಜುನಾಥ್, ರವೀಂದ್ರನಾಥ್ ಈ ವಸ್ತು ಪ್ರದರ್ಶನ ಯಶಸ್ವಿಗೆ ಶ್ರಮಿಸಿದ್ರು. ಚುನಾವಣೆಯಲ್ಲಿ ಗೆದ್ದು ಹೋದ ಶಾಸಕ ಮುನಿಯಪ್ಪರವರು ಜನಸಾಮಾನ್ಯರ ಸಮಸ್ಯೆ ಕೇಳುತ್ತಿಲ್ಲವೆಂದು ಚಿಂತಾಮಣಿ ತಾಲೂಕಿನ ಜಿಲ್ಲೆಗಳ ನೆರಪು ಹೋಬಳಿಯ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚುನಾವಣೆ ವೇಳೆ ಎಲ್ಲ ಸಲ್ಲದ ಭರವಸೆಗಳು ಕೊಟ್ಟು ಜನರನ್ನ ಮನವಿ ಮಾಡಿ ಮತ ಪಡೆದು ಚುನಾವಣೆಯಲ್ಲಿ ಗೆದ್ದು ಹೋದ ಶಾಸಕರು ಮತ್ತೆ ಇದ್ದ ತಲೆ ಹಾಕಲಿಲ್ಲ. ಇಂತಹ ಶಾಸಕರಿದ್ದರೆ ಜನಸಾಮಾನ್ಯರ ಗತಿಯನ್ನು ಎಂದು ಶಿಲ್ಲರಿದ್ದ ಶಾಸಕ ವಿ ಮುನಿಯಪ್ಪ ವಿರುದ್ದ ಚಿಂತಾಮಣಿ ತಾಲೂಕಿನ ಚಿಲಕಲ ನೆರಪು ಹೋಬಳಿಯ ಜನತೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬರದ ನಡುವೆಯೂ ಭಾರತ ಶಾಸಕರು. ಇನ್ನು ಚಿಂತಾಮಣಿ ತಾಲೂಕಿನ ಚಿಲಕಲ್ಲ ನೆರಪು ಹೋಬಳಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ್ದು ಈ ಹೋಬಳಿಯಲ್ಲಿ ಜನತೆ ಶಿಡ್ಲಘಟ್ಟ ಅಭ್ಯರ್ಥಿಗೆ ಮತ ಹಾಕಬೇಕು. ಆದರೆ ಇವರಿಗೆ ದೊರೆಯುವ ಸೌಲಭ್ಯಗಳೆಲ್ಲ ಚಿಂತಾಮಣಿ ತಾಲೂಕಿನ ಆಡಳಿತಕ್ಕೆ ಒಳಪಟ್ಟಿದ್ದರಿಂದ ಚಿಲಕಲ್ಲ ನೆರಪು ಹೋಬಳಿಯ ಜನತೆಗೆ ಅನುಕೂಲವಾಗಲೆಂದು ಹಾಗೂ ತಮ್ಮ ಸಮಸ್ಯೆಗಳನ್ನು ಶಾಸಕರ ಗಮನಕ್ಕೆ ತರಲೆಂದು ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ಒಂದು ಕೊಠಡಿಯನ್ನು ಸಹ ಮೀಸಲಿಡಲಾಗಿದೆ. ಆದರೆ ತಾಲೂಕಿನಾದ್ಯಂತ ಬರ ಆವರಿಸಿದ್ದು ಮೂಲಭೂತ ಸೌಲಭ್ಯಗಳು ಇಲ್ಲದೆ ಚಿಲಕಲ್ಲ ನೆರಪು ಹೋಬಳಿಯ ಜನ ತತ್ತರಿಸಿದ್ದಾರೆ. ಜನರ ಪರಿಸ್ಥಿತಿಯನ್ನ ಕೇಳಲು ಸೌಜನ್ಯ ಕಾತರು ಶಾಸಕರು ಈತ ಮುಖ ಮಾಡಿದ್ದಾರೆಂದು ಹೋಬಳಿಯ ಜನರು ತಮ್ಮ ನೋವನ್ನು ವ್ಯಕ್ತಪಡಿಸಿದರು. ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ವಿ ಮುನಿಯಪ್ಪರವರಿಗೆ ಚಿಂತಾಮಣಿ ತಾಲೂಕು ಪಂಚಾಯಿತಿ ಸಮರ್ಥ ಸೌಧದಲ್ಲಿ ನೀಡಿರುವ ಕೊಠಡಿಯನ್ನ ಈ ಹಿಂದೆ ಶಾಸಕ ರಾಜಣ್ಣರವರ ಅವಧಿ ಮುಗಿದು 2018 ವಿಧಾನಸಭಾ ಚುನಾವಣೆ ಘೋಷಣೆಯಾದಾಗ ಕೊಠಡಿಗೆ ಹಾಕಿರುವ ಬೀಗ ಇಲ್ಲಿಯವರೆಗೂ ತೆಗೆಯಲೇ ಇಲ್ಲ. ಯಾರಿಗೆ ಹೇಳುವುದು ತಮ್ಮ ಸಮಸ್ಯೆಯನ್ನ? ಚಿಲಕಲ್ಲ ನೆರಪು ಹೋಬಳಿಯು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟರೆ ಅದರ ಆಡಳಿತ ಮಾತ್ರ ಚಿಂತಾಮಣಿ ಕ್ಷೇತ್ರಕ್ಕೆ ಒಳಪಡುತ್ತದೆ. ಇದರಿಂದ ಈ ಹೋಬಳಿಯ ಜನರು ತಮಗೆ ಏನೇ ಸಮಸ್ಯೆ ಬಂದರು ಹಾಗೂ ಅಧಿಕಾರಿಗಳು ತಮಗೆ ಸಕ್ರಿಯವಾಗಿ ಸ್ಪಂದಿಸದಿದ್ದರೂ ಜನರು ಶಾಸಕರ ಬಳಿ ಹೋಗಿ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುವುದು ಸಹಜ. ಆದ್ದರಿಂದ ಚಿಲಕಲ್ಲ ನೆರಪು ಹೋಬಳಿ ಚಿಂತಾಮಣಿ ತಾಲೂಕು ಆಡಳಿತಕ್ಕೆ ಒಳಪಡುವುದರಿಂದ ಈ ಹೋಬಳಿಯ ಜನರು ಚಿಂತಾಮಣಿಗೆ ಬಂದು ಶಾಸಕರ ಜೊತೆ ತಮ್ಮ ಸಮಸ್ಯೆಯನ್ನು ಚರ್ಚಿಸಿ ಸ್ಥಳದಲ್ಲೇ ಅಧಿಕಾರಿಗಳ ಸಲಹೆಗಳನ್ನು ಪಡೆಯಲು ಅನುಕೂಲವಾಗಲೆಂದು ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಶಿಡ್ಲಘಟ್ಟ ಶಾಸಕರಿಗೆ ಕೊಠಡಿಯನ್ನು ನೀಡಲಾಗಿತ್ತು. ಆದರೆ 2018 ಮೇನಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಜನರಿಗೆ ಇಲ್ಲಸಲ್ಲದ ಅಂಶಗಳನ್ನೊಡ್ಡಿ ಮತ ಪಡೆದು ಗೆದ್ದ ಶಾಸಕರು ಮತ್ತೆ ಇದ್ದ ಮುಖ ಮಾಡದೇ ಇರುವುದರಿಂದ ಹೋಬಳಿಯ ಜನರು ತಮ್ಮ ಸಮಸ್ಯೆಗಳನ್ನು ಯಾರ ಬಳಿ ಹೇಳಿಕೊಳ್ಳುವುದು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತುಮಕೂರು ಮಹಾನಗರ ಪಾಲಿಕೆಯ ಹಣಕಾಸು ತೆರಿಗೆ ನಿರ್ವಹಣಾ ಸಮಿತಿ ಅಧ್ಯಕ್ಷರಾಗಿ ಲಕ್ಷ್ಮೀ ನರಸಿಂಹರಾಜು ಅಧಿಕಾರ ಸ್ವೀಕರಿಸಿದರು. ತುಮಕೂರು ಮಹಾನಗರ ಪಾಲಿಕೆಯ ಹಣಕಾಸು ತೆರಿಗೆ ನಿರ್ವಹಣಾ ಸಮಿತಿ ನೂತನ ಅಧ್ಯಕ್ಷರಾಗಿ ಲಕ್ಷ್ಮೀ ನರಸಿಂಹರಾಜು ಅವರು ಅಧಿಕಾರ ವಹಿಸಿಕೊಂಡರು. ಲಕ್ಷ್ಮೀ ನರಸಿಂಹರಾಜು ಅವರು ತಮ್ಮ ನೂತನ ಕಚೇರಿಯಲ್ಲಿ ಪೂಜೆ ಸಲ್ಲಿಸಿ ಪ್ರಪ್ರಥಮ ಬಾರಿಗೆ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡರು. ಕಳೆದ 15 ದಿನಗಳ ಹಿಂದೆಯೇ ಲಕ್ಷ್ಮೀ ನರಸಿಂಹರಾಜು ಅವರು ಹಣಕಾಸು ತೆರಿಗೆ ನಿರ್ವಹಣಾ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಮೊದಲನೇ ಬಾರಿಗೆ ಕಾರ್ಯನಿರ್ವಹಿಸುತ್ತಿದ್ದು ಸದಸ್ಯರುಗಳ ಸಹಕಾರದೊಂದಿಗೆ ಹಣಕಾಸು ತೆರಿಗೆಯಲ್ಲಿ ಯಾವುದೇ ಲೋಪಬಾರದಂತೆ ಕಾರ್ಯನಿರ್ವಹಿಸುವುದಾಗಿ ಹೇಳಿದರು. ನಗರಸಭೆಯ ಕೌನ್ಸಿಲರ್ ಆಗಿದ್ದೆ, ಆಗ ನಾನು ಭಾರತೀಯ ಜನತಾ ಪಕ್ಷದಲ್ಲಿದ್ದೆ. ಆಗ ನಾನು ವಿರೋಧ ಪಕ್ಷದ ನಾಯಕನಾಗೂ ಕೂಡ ಕೆಲಸ ಮಾಡಿದ್ದೆ. ಆ ಅನುಭವವನ್ನು ತೆಗೆದುಕೊಂಡು ಈಗ ನನಗೆ ಕೊಟ್ಟಿರತಕ್ಕಂಥ ಅಧಿಕಾರವನ್ನು ಯಾವುದೇ ಕಾರಣಕ್ಕೂ ಯಾವುದೇ ಲೋಪ ಬರದಂಗೆ ಹಣಕಾಸು ಮತ್ತು ತೆರಿಗೆ ನಿರ್ಣಯ ಸಮಿತಿಯ ಅಧ್ಯಕ್ಷ ಸ್ಥಾನವನ್ನು ಚ್ಯುತಿ ಬರದಂಗೆ ನಡ್ಕೊಳ್ತೀನಿ ಅಂತ ನಾನು ಎಲ್ರಿಗೂ ಕೂಡ ನಾನು ಕೇಳ್ಕೊತೀನಿ. ಇದೇ ಸಂದರ್ಭದಲ್ಲಿ ಪಾಲಿಕೆ ಸದಸ್ಯರು, ಅಧಿಕಾರಿಗಳು, ಸಿಬ್ಬಂದಿಗಳು ಅಭಿನಂದಿಸಿದರು. ತುಮಕೂರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತಾ ರವಿಕುಮಾರ್ ಅಧ್ಯಕ್ಷತೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು.
ತುಮಕೂರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಲತಾ ರವಿಕುಮಾರ್ ಅಧ್ಯಕ್ಷತೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಈ ಸಭೆಯಲ್ಲಿ ತೋಟಗಾರಿಕಾ ಇಲಾಖೆಗೆ ಸಂಬಂಧಿಸಿದಂತೆ ವಿವಿಧ ವಿಷಯಗಳ ಬಗ್ಗೆ ಅಧಿಕಾರಿಗಳು ಮಾಹಿತಿ ನೀಡಿದರು. ಅನಂತರ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷ ಲೋಕೇಶ್ ಮಾತನಾಡಿ, ಜಿಲ್ಲೆಯಲ್ಲಿ ಬಾಳಿಗೆ ಉತ್ತಮ ಬೆಲೆ ದೊರೆಯುತ್ತಿಲ್ಲ, ಆಂಧ್ರದಲ್ಲಿ ಕಡಿಮೆ ನೀರಿನಲ್ಲಿ ಹೆಚ್ಚು ಬಾಳೆಯನ್ನ ಬೆಳೆಯುತ್ತಿದ್ದಾರೆಂದರು. ಹೊರ ರಾಜ್ಯದವರು ನಮ್ಮ ರಾಜ್ಯಕ್ಕೆ ಬಾಳೆಹಣ್ಣನ್ನ ತರುತ್ತಿರುವುದರಿಂದ ನಮಗೆ ಉತ್ತಮ ಬೆಲೆ ದೊರಕುತ್ತಿಲ್ಲವೆಂದು ಆರೋಪಿಸಿದರು. ಸರ್ ನಾವು ನಮಗೆ ಇರುತ್ತೆ ಮತ್ತೆ ಏನಾಗ್ತಾ ಇರುತ್ತೆ ಸರ್, ಅಲ್ಲಿ ಪರ್ಮಿಷನ್ ಫೋನ್ ಮಾಡಿ. ಕುಣಿಗಾಲನ ಹೊರತುಪಡಿಸಿ ಇನ್ನೆಲ್ಲೂ ಬಾಳೆಮಂಡಿ ಇಲ್ಲವೆಂದು ಎಪಿಎಂಸಿ ಅಧಿಕಾರಿಗಳು ಸ್ಪಷ್ಟಪಡಿಸಿದರು. ತುಮಕೂರು ಎಪಿಎಂಸಿಯಲ್ಲಿ ಟೊಮೆಟೋಗೆ ಮಾರುಕಟ್ಟೆ ಇದ್ದಂತೆ ಬಾಳಿಗೆ ಮಾರುಕಟ್ಟೆ ಆಗಬೇಕೆಂದು ಸ್ಥಾಯಿ ಸಮಿತಿ ಅಧ್ಯಕ್ಷ ನಾರಾಯಣ ಮೂರ್ತಿ ಒತ್ತಾಯಿಸಿದರು. ಫಸಲ್ ವಿಮಾ ನಮ್ದೇ ಆಗಿಲ್ಲ ಮೇಡಮ್, ಅಗ್ರಿಕಲ್ಚರ್ ಅಷ್ಟೇ ಆಗಿಲ್ಲ. ಅಗ್ರಿಕಲ್ಚರ್ ನಮ್ಮಲ್ಲಿ WBCIS ಅಂತ ಎಲ್ಲ ಕಂಪ್ಲೀಟ್ ಚೆನ್ನಾಗಿ ಆಗ್ತಾ ಇದೆ ಮೇಡಮ್. ನಮ್ಮ ಏಳ್ಪತ್ತೂರು ಡಿಸ್ಟ್ರಿಕ್ಟ್ ಆಗಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ, ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳಾದ ಡಾ ನವ್ಯಾಬಾಬು, ಅಕ್ಕ ಮಹಾದೇವಿ, ನೂತನ ಸಿಒ ಶುಭಾ ಕಲ್ಯಾಣ್ ಮತ್ತಿತರರು ಪಾಲ್ಗೊಂಡು ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲಿಸಿದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.